ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿಕೊಳ್ಳದೆ ದಾನ ಧರ್ಮದಂತಹ ಪುಣ್ಯದ ಕಾರ್ಯ ಮಾಡಿ ಮಾನವ ಜನ್ಮ ಉದ್ಧಾರ ಮಾಡಿಕೊಳ್ಳಿರಿ ಬೂದಿ ಭಂಡಾರ ದೇವರ ನಾಮಸ್ಮರಣೆಯಲ್ಲಿರುವ ಶಕ್ತಿ ಇನ್ನೊಂದರಲ್ಲಿ ಇಲ್ಲವೆಂದು ಬಂಡಿಗಣಿ ದಾಸೋಹರತ್ನ ಚಕ್ರವರ್ತಿ ಶ್ರೀ ದಾನೇಶ್ವರ ಶ್ರೀಗಳು ಹೇಳಿದರು ಅವರು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಈಟನಾಳ ಗ್ರಾಮದ ಶ್ರೀ ದಾನೇಶ್ವರ ನಗರದಲ್ಲಿ ಶ್ರೀ ಹನುಮಾನ ಮೂರ್ತಿ ಲೋಕಾರ್ಪಣೆ ಹಾಗೂ ರಥೋತ್ಸವ ಸದಾಶಿವ ಹದಿನೇಳನೇ ಪಾರಮಾರ್ಥಿಕ ಸಪ್ತಾಹ ದಿವ್ಯ ಸಾನ್ನಿಧ್ಯ ಮತ್ತು ಕಲಿಯು ಶ್ರೀಕೃಷ್ಣ ಪರಮಾತ್ಮ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿ ಸಾಧು ಸಂತರು ತಪಸ್ಸು ಮಾಡಿ ಹಣದ ಆಸೆ ಬಿಟ್ಟು ಭಕ್ತರಿಗೆ ಸುಳ್ಳು ತೊಡುಗ ಮಾರ್ಗದ ದಾರಿ ಹಿಡಿಸದೆ ಸತ್ಯದ ಮಾರ್ಗ ತೋರಿಸಿ ಉದ್ಧಾರ ಮಾಡಬೇಕು ಸಮರ್ಥ ಸದ್ಗುರು ಮಾಧವಾನಂದರು ಹಳ್ಳಿ ಹಳ್ಳಿಗೆ ಹೋಗಿ ಸಪ್ತಾಹ ನಡೆಸಿ ಭಕ್ತರನ್ನ ಉದ್ಧಾರ ಮಾಡಿದ್ದಾರೆ ಇಂತಹ ಮಹಾತ್ಮರ ಮಾರ್ಗದರ್ಶನದಲ್ಲಿ ಸಾಗಿದರೆ ಜೀವನ ಸುಖಮಯವಾಗುತ್ತದೆ ಪುಣ್ಯ ಪುರುಷರು ಇರುವುದರಿಂದ ಜಗತ್ತು ಬದುಕುಳಿತಿದೆ ಸಾತ್ವಿಕ ಸಾಧು ಸಂತ ರಾಜಕಾರಣಿಗಳಿಂದ ಜಗತ್ತು ಉದ್ಧಾರವಾಗುವುದು ಚಂಚಲವಾದ ಮನಸ್ಸಿಗೆ ದೇವರು ಒಲಿಯದೆ ನಿಜವಾದ ಭಕ್ತಿಗೆ ಒಲಿಯುವನು ಬಸವಣ್ಣನವರ ಕಾಲದಲ್ಲಿ ಮಡಿವಾಳ ಮಾಚಯ್ಯನವರು ಅನೇಕರು ಶರಣರಾಗಿದ್ದಾರೆ ಕಲಿಯುಗದಲ್ಲಿ ಎಲ್ಲರೂ ಶರಣಾಗಿ ಆತ್ಮಜ್ಞಾನ ಪಡೆದುಕೊಂಡು ಮುಕ್ತಿ ಹೊಂದಿರೆಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಮಾಹಿತಿ ಹಕ್ಕಿನ ಕಾರ್ಯದರ್ಶಿ ಭೀಮಪ್ಪ ಗಡಾದ್ ಮಾತನಾಡಿ ಶ್ರೀಶೈಲ ಸೇರಿದಂತೆ ವರ್ಷವಿಡೀ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ನಿಷ್ಠಾಮ ಮನೋಭಾವನೆಯಿಂದ ದಾಸೋಹ ಮಾಡಿ ಹೆಸರುವಾಸಿಯಾಗಿದ್ದಾರೆ ವ್ಯಾಪಾರ ಟೇಕ್ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಅಕ್ಷಯ ಪಾತ್ರವಿತ್ತು ಈ ಕಲಿಯುಗದಲ್ಲಿ ದಾನೇಶ್ವರ ಶ್ರೀಗಳಲ್ಲಿ ಅಕ್ಷಯ ಪಾತ್ರೆ ಅಡುಗಿದೆ ಇಂತಹ ಪುಣ್ಯ ಪುರುಷರು ಇರೋದರಿಂದ ಕೊರೋನಾ ರೋಗ ಆಗಿದೆ ರಾಜಕಾರಣಿಗಳು ಸಭೆ ಸಮಾರಂಭ ಮಾಡಬೇಕಾದ್ರೆ ಹಣ ಸಾರ ಕೊಟ್ಟರೂ ಸಹ ಇಷ್ಟೊಂದು ಜನ ಕೂಡಿರೋದಿಲ್ಲ ದಾನೇಶ್ವರ ಶ್ರೀಗಳ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಭಕ್ತ ಸಮೂಹ ಕೂಡುವುದು ಪವಾಡವೇ ಕಾರಣವೆಂದು ಹೇಳಿದರು ಈ ಸಂದರ್ಭದಲ್ಲಿ ಬಸವಪ್ರಭು ಪೂಜ್ಯರು ಮಾತನಾಡಿ ಸಾಕಷ್ಟು ಮಠಾಧೀಶರ ಸಂಪರ್ಕ ಹೊಂದಿದ್ದೇನೆ ಆದರೆ ಸಾಧು ಸಂತರು ಭಕ್ತರ ಮೇಲೆ ಅಪಾರ ಪ್ರೀತಿ ಹೊಂದಿರುವ ಪವಾಡ ಪುರುಷರು ದಾನೇಶ್ವರ ಪೂಜ್ಯರ ದರ್ಶನದಿಂದ ಜನ್ಮ ಪಾವನ ು ಎಂದರು ಪ್ರಾರಂಭದಲ್ಲಿ ಶ್ರೀ ಹನುಮಾನ ಮೂರ್ತಿ ಲೋಕಾರ್ಪಣೆ ದಾನೇಶ್ವರ ಶ್ರೀಗಳ ಅಮೃತ ಹಸ್ತದಿಂದ ನೆರವೇರಿತು ನಂತರ ರಥೋತ್ಸವ ಜರುಗಿತು ಈ ಸಂದರ್ಭದಲ್ಲಿ ಇಟನಾಳ ಭಕ್ತರಿಂದ ದಾನೇಶ್ವರ ಶ್ರೀಗಳಿಗೆ ಕಲಿಯುಗದ ಶ್ರೀಕೃಷ್ಣ ಪರಮಾತ್ಮ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಸಿದ್ದೇಶ್ವರ ಶರಣರು ಮಾರುತಿ ಶರಣರು ವಿಜಯ್ ವೇದಾಂಗ ಶ್ರೀಗಳು ರಾಯಬಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಭಾವತಿ ಪಾಟೀಲ್ ಅಪ್ಪಸಾಬ್ ಬ್ಯಾಕುಡ್ ರಮೇಶ್ ಕೇತಗೌಡ ಅಶೋಕ್ ಕರಪನವರ್ ಚನ್ನಪ್ಪ ಮಗದುಮ್ ಮಾಧು ಮಾರಾಪುರ್ ಶಿವನಾಯಕ್ ಕೆಮ್ಮನ್ಕೂಲ್ ಅಜಿತ್ ನಾಯ್ಕ್ ಭೀಮಪ್ಪ ದಾನಿಹಾಳ್ ಎಸ್ ಎಸ್ ಎಸ್ಎಸ್ ಎಸ್ ಎಸ್ ಮನ್ನಾಪುರ್ ಸೇರಿದಂತೆ ಭಕ್ತರಿದ್ದರು ವರದಿ ನವ ಕರ್ನಾಟಕ ಟೈಮ್ಸ್ ರಘುಕ ಹಟ್ಟಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ